मे 29ರಿಂದ ಮೈಸೂರು ಸಂಪೂರ್ಣ ಲಾಕ್ ಡೌನ್ ಆಗುತ್ತೆ ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ಆದೇಶವನ್ನ ಹೊರಡಿಸಿದ್ದಾರೆ मे 29ರಿಂದ ಮೈಸೂರು ಸಂಪೂರ್ಣ ಲಾಕ್ ಡೌನ್ ಜೂನ್ 7ರವರೆಗೆ ಕಂಪ್ಲೀಟ್ ಲಾಕ್ ಡೌನ್ ಮಾಡಲಾಗುತ್ತೆ मे 29ರಿಂದ ಜೂನ್ 7ರವರೆಗೆ ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ಆದೇಶವನ್ನ ಹೊರಡಿಸಿದ್ದಾರೆ ವಾರದಲ್ಲಿ 2 ದಿನ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಮೈಸೂರಿನಲ್ಲಿ ಕೊರೋನಾ ಕೈಮೀರೋ ಭೀತಿಯಿಂದ ಲಾಕ್ ಡೌನ್ ಆದೇಶವನ್ನ ನೀಡಲಾಗಿದೆ ಟಾಸ್ಕ್ ಫೋರ್ಸ್ ಸಮಿತಿ ಅಭಿಪ್ರಾಯವನ್ನ ಪಡೆದು ಲಾಕ್ ಡೌನ್ ಅನ್ನು ವಿಧಿಸಲಾಗುತ್ತೆ ಮೇ 29ರಿಂದ ಜೂನ್ 7ರವರೆಗೆ ಕಂಪ್ಲೀಟ್ ಲಾಕ್ ಡೌನ್ ಆಗುತ್ತೆ ಮೈಸೂರು ವಾರದಲ್ಲಿ 2 ದಿನ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶ ಈಗೇನು ಪ್ರತಿದಿನ ಬೆಳಗ್ಗೆ 6ರಿಂದ 10 ಗಂಟೆ ತನಕ ಅಗತ್ಯ ವಸ್ತು ಖರೀದಿಗೆ ಅವಕಾಶ ವಿದ್ಯೋ ಆ ಅವಕಾಶ ಮೈಸೂರಿನಲ್ಲಿ ಇರೋದಿಲ್ಲ ಮೇ 29ರಿಂದ ಜೂನ್ 7ರವರೆಗೆ ಕಂಪ್ಲೀಟ್ ಮೈಸೂರು ಲಾಕ್ ಆಗುತ್ತೆ ವಾರದಲ್ಲಿ 2 ದಿನ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.